ಇಂದ ಬಂದ ಅಂತ. ಬಹಳ ಜನರಿಗೆ ಗೊತ್ತಿಲ್ಲ, ಈ ಚರ್ಚೆ ಮಾಡ್ತಿರೋದು ಭಾರತೀಯರಲ್ಲ, ಹಿಂದೂಗಳಲ್ಲ, ಸ್ವತಃ ಕ್ರಿಶ್ಚಿಯನ್ರೇ ಈ ಚರ್ಚೆಗೆ ಶುರು ಮಾಡಿಟ್ಟಿದ್ದಾರೆ. ಎಲ್ಲಿಂದ ಬಂದ ಯೇಸು ಕ್ರಿಸ್ತ ಅನ್ನೋ ಚರ್ಚೆಗೆ ಅವ್ರು ಕೊಡೋ ಉತ್ತರ ಏನು ಗೊತ್ತೇನು? ಯೇಸು ಕ್ರಿಸ್ತ ಹುಟ್ಟಿದ್ ನಮ್ಮಲ್ಲೇ, ಆದ್ರೆ ಅವನ ಯೌವನ ಕಾಲವನ್ನ ಅವನು ಭಾರತದಲ್ಲಿ ಕಳೆದ, ಅಲ್ಲಿ ಬುದ್ಧನ ಅನುಯಾಯಿಗಳೊಂದಿಗೆ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಂಡು ಬಂದು ನಮ್ಮ ದೇಶಕ್ಕೆ ವಾಪಸ್ ಬಂದು ಹೇಳ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಕಣ್ರಯ್ಯ, ನೀವು ದೇವರನ್ನು ಪ್ರೀತಿಸಿ ಅಂತ. ಅವನಿಗೆ ಅಂತ ಅದ್ಭುತವಾದ ಸಂದೇಶ ಸಿಕ್ಕಿದ್ದು ಭಾರತ ಅನ್ನೋ ನೆಲದಿಂದ ಅಂತ ಇಡೀ ಜಗತ್ತು ಇವತ್ತು ಒಪ್ಕೊಳ್ಳೋ ಮಟ್ಟಕ್ಕೆ ತಲುಪಿದೆ ಅಂತಂದ್ರೆ ಈ ದೇಶದ ಸತ್ವದ ಬಗ್ಗೆ ಮಾತಾಡ್ರಿ. ನಾನು ಹಿಂಗೆ ಮಾತಾಡ್ತಿದ್ರೆ ಬಹಳ ಜನ ಹೇಳ್ತಾರೆ ಬರೀ ಹಿಂಗೆ ಹೇಳೋದೆ ಆಗೋಯ್ತು ನಿಮ್ದು ಅಂತ. ಬರೀ ಹಿಂಗೆ ಅಲ್ಲ, ಭಾರತದ ತಾಕತ್ತಿನ ಬಗ್ಗೆ ನಾನು ಮಾತಾಡ್ತೀನಿ. ಐನ್ಸ್ಟೀನ್ ಹೇಳ್ತಾನೆ, ಭಾರತ ಅನ್ನೋ ರಾಷ್ಟ್ರ ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಲೆಕ್ಕ ಗೊತ್ತಿರಲಿಲ್ಲ. ಲೆಕ್ಕ ಗೊತ್ತಿರಲಿಲ್ಲ ಅಂತಂದ್ರೆ ನಾವು ಖಗೋಳಕ್ಕೂ ಹೋಗ್ತಿರ್ಲಿಲ್ಲ, ಭೂಗರ್ಭಕ್ಕೂ ಇಳಿತಿರ್ಲಿಲ್ಲ. ಭಾರತಕ್ಕೆ ಧನ್ಯವಾದ ಹೇಳಬೇಕು ಅಂತ ಚಕ್ರವರ್ತಿ ಸೂಲಿಬೆಲೆಲ್ಲ ಐನ್ಸ್ಟೀನ್ ಹೇಳ್ತಾನೆ. ನನಗೆ ಹೆಮ್ಮೆಯ ವಿಷಯ ಅದು. ಏನ್ ಕೊಡ್ತು ಭಾರತ ಜಗತ್ತಿಗೆ ಅಂತ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ತಿಳಿದಂತೂ ಹೇಳ್ತಾರೆ ಸೊನ್ನೆ ಕೊಡ್ತು ಅಂತ. ಸೊನ್ನೆ ಅಂದ್ರೆ ಸೊನ್ನೆ ಅಲ್ಲ, ಸರ್ವವನ್ನೂ ಕೊಟ್ಟವರು ನಾವು. ಸೊನ್ನೆ ಅನ್ನೋ ಥಾಟೆ ಅಪರೂಪದ್ದು ರೀ. ಸೊನ್ನೆಯನ್ನ ಶೂನ್ಯ ಅಂತ ಕರೀತಾರೆ, ಸೊನ್ನೆಯನ್ನ ಪೂರ್ಣ ಅಂತನೂ ಕರೀತಾರೆ. ಇಂಥ ಪೂರ್ಣದ ಕಲ್ಪನೆ ಜಗತ್ತಿನಲ್ಲಿ ಭಾರತೀಯರಿಗೆ ಮಾತ್ರ ಇದ್ದಿದ್ದು, ಹೀಗಾಗಿ ಶೂನ್ಯದ ಕಲ್ಪನೆಯೂ ಇರಲಿಕ್ಕೆ ಸಾಧ್ಯ ಆಯ್ತು. ಏನ್ ತಾಕತ್ ಗೊತ್ತೇನಿದ್ರದು? ಗ್ರೀಕರಿಗೆ 10^3 1000ವರೆಗೂ ಲೆಕ್ಕ ಹಾಕ್ಲಿಕ್ಕೆ ಗೊತ್ತಿತ್ತು, ರೋಮನ್ರಿಗೆ 10,000ವರೆಗೂ ಲೆಕ್ಕ ಹಾಕ್ಲಿಕ್ಕೆ ಗೊತ್ತಿತ್ತು. ಇದನ್ನು ಮೀರಿ ಏನಾದರೂ ಲೆಕ್ಕ ಹಾಕೋದನ್ನು ಅವ್ರು ಕಲ್ತಿದ್ರೆ ನಾವು ಕೊಟ್ಟಿರೋ ಸೊನ್ನೆಯಿಂದಾಗಿನೆ. ನಾನು ಬಹಳ ಬಾರಿ ಹೇಳ್ತಿರ್ತೀನಿ, ಅಮೆರಿಕಾದ ಶ್ರೀಮಂತಿಕೆ ಯಾರು ಬುಡದಲ್ಲಿದೆ ಅಂತಂದ್ರೆ ಭಾರತದ ಕಾಲ್ನಲ್ಲಿದೆ. ಇಲ್ಲದೆ ಹೋದ್ರೆ 10,001 ಲೆಕ್ಕ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. ನಾವು ಕೊಟ್ಟು ಸೊನ್ನೆ ಕೊಟ್ಟು ಕೋಟಿ ಕೋಟಿ ಡಾಲರ್ ಲೆಕ್ಕ ಹಾಕ್ತಾರೆ, ಅವ್ರ ಶ್ರೀಮಂತಿಕೆ ಇರೋದೇ ನಮ್ಮ ಕಾಲ್ಬುಡದಲ್ಲಿ ಖುಷಿ ಪಡಬೇಕು ಈ ವಿಚಾರಕ್ಕೆ. ಯಾರಾದರೂ ವಿಜ್ಞಾನದ ವಿದ್ಯಾರ್ಥಿಗಳಿದ್ರೆ ಹೆಮ್ಮೆ ಪಡಿ. ಜಗತ್ನಲ್ಲಿ ಪೈಥಾಗರೋಸ್ ಥಿಯರಂ ಸ್ವಾಮೀಜಿ ಕೂಡ ಸ್ಮರಿಸಿಕೊಂಡ್ರು ಅದನ್ನ. ಪೈಥಾಗರೋಸ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಬೋಧಾಯನ ಅನ್ನೋ ಶ್ರೇಷ್ಠ ವಿಜ್ಞಾನಿ ಗಣಿತಜ್ಞ ಈ ದೇಶದಲ್ಲಿ ಶುಲ್ಬ ಸೂತ್ರ ಹಗ್ಗಗಳ ಸೂತ್ರದ ಮೂಲಕ ಅವನು ಪೈಥಾಗರೋಸ್ ಥಿಯರಂಗಿಂತ ಮುಂಚೆ ಆ ಥಿಯರಂ ಅನ್ನ ಹೇಳಿದ್ದ, ಪ್ರೂವ್ ಕೂಡ ಮಾಡಿದ್ದ. ಇಲ್ಲಿಗೆ ಬಂದಂತ ಪೈಥಾಗೋರಸ್ ಅದು ಅಧ್ಯಯನ ಮಾಡ್ಕೊಂಡು ಹೋಗಿ ಅವನು ಬರ್ಕೊಂಡ, ಭಾರತಕ್ಕೆ ಹೋದ್ಮೇಲೆ ಇದೊಂದು ಅಪರೂಪದ ಸತ್ಯ ಗೊತ್ತಾಯ್ತು ನನಗೆ ಅಂತ. ಆದ್ರೆ ಪೈಥಾಗೋರಸ್ಗೆ ಕ್ರೆಡಿಟ್ ಕೊಟ್ಬಿಟ್ರು, ಯಾವ ರಾಷ್ಟ್ರದಲ್ಲಿ ಹುಟ್ಟಿತ್ತೋ ಆ ರಾಷ್ಟ್ರದವನ್ನೇ ಮರಿದ್ರು. ಏರಿಯಾ ಆಫ್ ಟ್ರಯಾಂಗಲ್ ಭಾರತೀಯರಿಗೆ ಗೊತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚು ನಾನು ಕಾಲೇಜ್ ಓದಬೇಕಾದ್ರೆ ತಲೆ ಕೆರ್ಕೊಳ್ತಿದ್ದ ಟ್ರಿಗ್ನೋಮೆಟ್ರಿ ಇತ್ತಲ್ಲ, ಈ ಟ್ರಿಗ್ನೋಮೆಟ್ರಿ ಭಾರತದಲ್ಲಿ ಹುಟ್ಟಿದ್ದು. ಇದನ್ನ ತ್ರಿಕೋನ ಮಿತಿ ಶಾಸ್ತ್ರ ಅಂತ ನಾವು ಕರಿತಿದ್ವಿ, ಅವರು ಟ್ರಿಗ್ನೋಮೆಟ್ರಿ ಅಂತ ಕರೆದ್ರು, ಅವರದೇ ಆಸ್ತಿ ಆಗೋಯ್ತದ್ದು. ಇವತ್ತು 2-dimensional ಟ್ರಿಗ್ನೋಮೆಟ್ರಿ ಬಗ್ಗೆ ಮಾತಾಡ್ತಾರಲ್ಲ, ಈ ದೇಶ ಭಾರತ ಅನ್ನೋ ಈ ರಾಷ್ಟ್ರ ಸ್ಪೆರಿಕಲ್ ಟ್ರಿಗ್ನೋಮೆಟ್ರಿ ಬಗ್ಗೆ ಮಾತಾಡ್ತಿತ್ತು. ಒಂದು ಚೆಂಡನ್ನು ಕೂಯಿದ್ರೆ ಅದ್ರ ಮೇಲೆ ಟ್ರಿಗ್ನೋಮೆಟ್ರಿ ಹೆಂಗ್ ತರೋದು ಅಂತ ಯೋಚನೆ ಮಾಡ್ತಿದ್ದ. ಅಪರೂಪದ ಮ್ಯಾಥಮೆಟಿಕ್ಸ್ ನಮ್ದು. ಎಂತ ಶ್ರೇಷ್ಠ ಮ್ಯಾಥಮೆಟಿಕ್ಸ್ ನ ಬಗ್ಗೆ ನಾವು ಮಾತಾಡ್ತೀವಿ. ಭಾಸ್ಕರಾಚಾರ್ಯ ಅನ್ನೋ ಅಂತ ಶ್ರೇಷ್ಠ ಗಣಿತಜ್ಞನ ಬಗ್ಗೆ ಮಾತಾಡಬೇಕಾದ್ರೆ ರೋಮಾಂಚನ ಆಗುತ್ತೆ ನನಗೆ. ಅವನಿಗೊಬ್ ಮಗಳಿದ್ಲು, ಎಂತ ಅದ್ಭುತವಾದ ಬದುಕು ಗೊತ್ತೇನು. ಅವ್ರ ಜೀವನ ಎಷ್ಟು ಸುಂದರ ಅಂತಂದ್ರೆ, ಅವನ ಮಗಳ ಜೀವನವನ್ನ ಲೆಕ್ಕ ಹಾಕಿದ್ದ ಭಾಸ್ಕರಾಚಾರ್ಯ ಹೇಳ್ತಾನೆ, ನಿನ್ ಜೀವನದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ತಾಯಿ, ನಿನಗೆ ಮದುವೆ ಆಗಿದ ತಕ್ಷಣ ಗಂಡ ಸತ್ತು ಹೋಗ್ಬಿಡ್ತಾನೆ ಎಂದ. ಮಗಳ ಜಾತಕ ಬರದ, ಬರದವನು ಹೇಳ್ತಾನೆ ಒಂದೇ ಒಂದು ಕ್ಷಣ ನಿನ್ ಜೀವನದಲ್ಲಿ ಬರುತ್ತೆ, ಆ ಕ್ಷಣಕ್ಕೆ ನಿನ್ ಮದುವೆ ಆದ್ರೆ ಗಂಡ ಉಳಿತಾನೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಗಡಿಯಾರ ಮಾಡ್ದ. ಒಂದು ಪುಟ್ಟ ತಾಮ್ರದ ಒಂದು ಕರಟ ಮಾಡಿ ಅದಕ್ಕೆ ಸಣ್ಣದೊಂದು ರಂಧ್ರ ಮಾಡಿ ನೀರಿನಲ್ಲಿ ಇಟ್ಟನಂತೆ. ಈ ತಾಮ್ರದ ಕರಟ ಯಾವಾಗ ನೀರಿನ ಬುಡದಕ್ಕೆ ತಾಕತ್ತೋ ಆಗ ತಾಳಿ ಬಿದ್ರೆ ನಿನ್ ಗಂಡ ಉಳಿತಾನೆ ಅಂತ. ಈ ಹುಡುಗಿ ಕ್ಯೂರಿಯಾಸಿಟಿ, ಯಾವಾಗ ತಾಕತ್ತೆ ಯಾವಾಗ ತಾಕತ್ತೆ ಅಂತ ಹುಡುಗನ್ ನೋಡೆಲ್ಲ ಫಿಕ್ಸ್ ಮಾಡಿದ್ರು. ಆದ್ರೆ ದೌರ್ಭಾಗ್ಯವಶಾತ್ ಅವಳಗ್ ಗೊತ್ತಿಲ್ಲದೆ ಆ ಕ್ಯೂರಿಯಾಸಿಟಿ ನಡುವೆ ಅವಳು ಮೂಗು ಬತ್ತಿನ ಒಂದು ಮುತ್ತು ಹೋಗಿ ಆ ತಾಮ್ರದ ಕರಟದಲ್ಲಿ ಬಿದ್ದ್ಬಿಡ್ತಂತೆ. ಆ ಸಣ್ಣ ರಂಧ್ರದಲ್ಲಿ ಅದು ಹೋಗಿ ಬಿತ್ತು, ನೀರು ಹೋಗೋ ವೇಗ ನಿಧಾನ ಆಗ್ಬಿಡ್ತು, ಅದು ಸ್ವಲ್ಪ ನಿಧಾನಕ್ಕೆ ತಳಕ್ ಬಿತ್ತು. ತಳಕ್ ಬಿದ್ದ ತಕ್ಷಣ ತಾಳಿ ಕಟ್ಟಿದ್ರು, ಕ್ಷಣದಲ್ಲೇ ಅವಳು ಗಂಡ ಸತ್ತು ಹೋಗ್ಬಿಟ್ಟ. ಭಾಸ್ಕರಾಚಾರ್ಯ ಚಾಲೆಂಜ್ ಮಾಡ್ತಾನೆ, ನನ್ನ ಗಣಿತ ತಪ್ಪಾದ್ರೆ ಇಲ್ಲೇ ನನ್ನ ಪ್ರಾಣ ಕೊಡ್ತೀನಿ, ಯಾಕೆ ತಪ್ಪಾಗೋಯ್ತು ಅಂತ ಕರಟ ತೆಗೆದು ನೋಡಿದ್ರೆ ಈ ಮಗುವಿನ ಮುತ್ತಿನ ಹನಿ ನೋಡಿ ಬಹಳ ನೋವಾಗ್ಬಿಡ್ತಂತೆ. ಛೇ, ನನ್ನ ಮಗಳ ಜೀವನ ನಾನೇ ಹಾಳು ಮಾಡಿದ್ನಲ್ಲ ಅಂತ ಅವಳಿಗೋಸ್ಕರ ಒಂದು ಗಣಿತದ ಗ್ರಂಥ ಅರ್ಪಣೆ ಮಾಡ್ತಾನೆ. ಲೀಲಾವತಿ ಅಂತ ಕರೀತಾರೆ, ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿಗೂ ಜಗತ್ತಿನ ವಿಜ್ಞಾನಿಗಳು ತಲೆ ಕೆರೆಕೊಳ್ತಾರೆ, ಆವತ್ತು ಇಂಥ ಅಪರೂಪದ ಜ್ಞಾನ ಭಾರತೀಯರಿಗೆ ಎಲ್ಲಿಂದ ಬಂತಪ್ಪ ಅಂತ ಇವತ್ತಿನ ವಿಜ್ಞಾನಿಗಳು ತಲೆ ಕೆಡಿಸ್ಕೊಳ್ತಾರೆ.
ಅದೆಲ್ಲ ಬಿಡ್ರಿ, ನಾನು ತುಂಬಾ ವಿಶೇಷವಾದ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ವಿಮಾನಗಳನ್ನು ಹಾರಾಟ ಮಾಡಬೇಕಾದ್ರೆ ನಾವು ಕೇಳ್ತೀವಲ್ಲ ವಿಮಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ, ನಮ್ಗೆಲ್ಲ ಬುದ್ಧಿವಂತರು ಕಾಲೇಜಿಗೆ ಹೋಗುವಂತ ಹುಡುಗರು ಹೇಳ್ತಾರೆ ವಿಮಾನವನ್ನ ಕಂಡುಹಿಡಿದಿದ್ದು ರೈಟ್ ಸಹೋದರರು ಅಂತ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಈ ದೇಶದ ಭಾರದ್ವಾಜ ಅನ್ನುವಂಥ ಶ್ರೇಷ್ಠ ಮುನಿ ವಿಮಾನ ಶಾಸ್ತ್ರ ಅನ್ನುವ ಗ್ರಂಥವನ್ನೇ ಬರೆದಿದ್ದ. ಆ ಗ್ರಂಥದಲ್ಲಿ ಎಂತ ಅದ್ಭುತ ಇದೆ ಅಂತಂದ್ರೆ, ನಾನು ನಿಮ್ಗೆ ಹೆಮ್ಮೆಯಿಂದ ಹೇಳ್ತೀನಿ, ಅದರಲ್ಲಿ ಒಂದು ವಿಶೇಷವಾದ ವಿಚಾರ ಬರುತ್ತೆ. ವಿಮಾನ ಮೇಲ್ ಹಾರಾಟ ಮಾಡಬೇಕಾದ್ರೆ ಹೆಂಗಿರಬೇಕು, ವಿಮಾನ ಒಂದರಿಂದ ಒಂದು ಮೇಲಕ್ಕೆ ಹೋಗಬೇಕಾದ್ರೆ ಐದನೇ ಅಟ್ಮಾಸ್ಫಿಯರ್ ಹೋಗಬೇಕಾದ್ರೆ ಆ ಘರ್ಷಣೆಯನ್ನು ತಾಳ್ಕೊಳ್ಳಿಕ್ಕಾಗದೆ ವಿಮಾನ ಸುಟ್ಟು ಭಸ್ಮ ಆಗುತ್ತೆ, ಅದಕ್ಕೊಂದು ಯಂತ್ರ ಬೇಕು ಅಂತ ರೌದ್ರಿ ದರ್ಪಣ ಯಂತ್ರವನ್ನು ಕೂಡ ಭರದ್ವಾಜ ಮುನಿಗಳು ಅದಕ್ಕೆ ತಯಾರು ಮಾಡಿಟ್ಟಿದ್ರು. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಭಾರತದಲ್ಲಿ ಯಾವುದನ್ನೇ ಕಂಡುಹಿಡಿದ್ರು ಏಕಾಏಕಿ ಹೊರಗೆ ತರುವಂತಿರಲಿಲ್ಲ, ಎಲ್ಲ ಕೌನ್ಸಿಲ್ ಸೇರ್ತಿತ್ತು, ಋಷಿಗಳ ಕೌನ್ಸಿಲ್ ಕೂತ್ಕೊಂಡ್ರು, ಅದನ್ನ ಅಧ್ಯಯನ ಮಾಡಿದ್ರು, ಭರದ್ವಾಜ ಋಷಿಗಳಿಗೆ ಗೌರವ ಸಮರ್ಪಿಸಿದ್ರು, ಹೇಳಿದ್ರು. ಅದ್ಭುತವಾದ ಸಂಶೋಧನೆ. ಮುಂದಿನ ಸಂಗತಿ ಯೋಚನೆ ಮಾಡಿ, ಏನ್ ಅದ್ಭುತವಾಗಿದ್ದು ನನ್ನ ಋಷಿಗಳ ಕೆಪಾಸಿಟಿ ಅಂತಂದ್ರೆ, ಭರದ್ವಾಜ ಋಷಿಗಳಿಗೆ ಹೇಳ್ತಾರೆ ನೀವೊಂದು ಅದ್ಭುತವಾದ ಸಂಶೋಧನೆ ಮಾಡಿದ್ದೀರಿ, ಆದ್ರೆ ಒಂದು ಸಮಸ್ಯೆ ಏನು ಅಂತಂದ್ರೆ, ಈ ಸಂಶೋಧನೆ ತುಂಬಾ ಚೆನ್ನಾಗಿದೆ, ಜಗತ್ತಿಗೆ ಮಾರಕವಾಗುತ್ತೆ, ಅದಕ್ಕೆ ಈ ಪುಸ್ತಕ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೊರಡಿ ಅಂತಂದ್ರು. ಅವರಿಗೆ ಯೋಚನೆ ಮಾಡ್ರಿ, ವಿಮಾನ ಕಂಡುಹಿಡಿಯೋದ್ರಿಂದ ಜಗತ್ತಿಗೆ ನಷ್ಟ ಜಾಸ್ತಿ ಆಗುತ್ತೆ, ಕಂಡುಹಿಡಿಬೇಡಿ ಇದನ್ನ ಅಂಥೇಳಿ ಅವ್ರಿಗೆ ಗೌರವ ಸಮರ್ಪಿಸಿ ಪಕ್ಕಕ್ಕಿಟ್ರು. ಅದನ್ನ ಅಧ್ಯಯನ ಮಾಡಿದ ನಮ್ಮ ಆನೇಕಲ್ಲಿನ ಸುಬ್ರಾಯ್ ಶಾಸ್ತ್ರಿಗಳು, ರೈಟ್ ಸಹೋದರರು ವಿಮಾನ ಹಾರಾಡಿಸೋಕೆ 6 ವರ್ಷಗಳ ಮುಂಚೆ ಮುಂಬೈನ ಬೀಚ್ ನಲ್ಲಿ ವಿಮಾನ ಹಾರಾಟ ಮಾಡಿಸಿದ್ರು. ಅದಾದ ನಂತರ ಅದೆಲ್ಲ ಜರ್ನಲ್ಗಳಲ್ಲೂ ಬಂತು. ಅದಾದ 6 ವರ್ಷಗಳ ನಂತರ ರೈಟ್ ಸಹೋದರರು ವಿಮಾನ ಹಾರಾಟ ನಡೆಸಿದ್ರು, ಕ್ರೆಡಿಟ್ ಎಲ್ಲ ರೈಟ್ ಸಹೋದರರಿಗೆ ಹೋಯ್ತು. ನಂಗೆ ಹೇಳ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ, ಯಾರು ಹೇಳ್ಕೊಳ್ಬೇಕಿತ್ತು ಇದನ್ನ? ಅಮೆರಿಕನ್ರು ಬಂದು ಹೇಳಲ್ಲ ನೀವೇ ಕಂಡುಹಿಡಿದಿತ್ತು ಅಂತ, ನಾವು ಹೇಳ್ಕೊಳ್ಬೇಕಿತ್ತು. ನಾವು ಎದೆ ತಟ್ಟುವಂತ ತಾಕತ್ ನಮಗಿರಬೇಕಿತ್ತು. ಇಡೀ ಜಗತ್ತು ಸಸ್ಯಗಳಿಗೆ ಜೀವ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಈ ದೇಶದ ಒಬ್ಬ ವಿಜ್ಞಾನಿ, ಹಳ್ಳಿಯಲ್ಲಿ ಬೆಳಕೊಂಡು ಬಂದ ವಿಜ್ಞಾನಿ, ಸಸ್ಯಗಳಿಗೆ ಜೀವ ಇದೆ ಅಷ್ಟೇ ಅಲ್ಲ, ಸಸ್ಯಗಳಿಗೆ ಪ್ರಜ್ಞೆ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಲಂಡನ್ಗೆ ಹೋಗಿ ನಿಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾವು ಹೆಂಗೆ ನಾಡಿ ಹಿಡ್ಕೊಂಡು ನೋಡ್ತೀವೋ ಅಂತದೊಂದು ಯಂತ್ರವನ್ನು ಆತ ಇಟ್ಟು ಸಸ್ಯಗಳಿಗೆ ಜೋಡಿಸಿ ಅದರ ನಾಡಿ ಬಿಡಿತ ಟೆಸ್ಟ್ ಮಾಡ್ತಾನೆ. ಎಂತ ಅದ್ಭುತವಾದ ಪ್ರಯೋಗ ಗೊತ್ತಾ, ರಾಯಲ್ ಸೊಸೈಟಿಯಲ್ಲಿ ಪ್ರಯೋಗ ನಡೀತಾ ಇದೆ, ಅದಕ್ಕೆ ನಾಡಿ ಬಡಿತ ಟೆಸ್ಟ್ ಮಾಡುವಂತ ಮಿಷಿನ್ ಜೋಡಿಸಿದ್ದಾರೆ, ಸಸ್ಯಕ್ಕೆ ವಿಷವನ್ನ ಉಣಿಸಿದ್ರು. ಎಲ್ಲ ವಿಜ್ಞಾನಿಗಳು ಏನಾಗುತ್ತೆ ಅಂತ ನೋಡ್ತಾ ಇರಬೇಕಾದ್ರೆ, ಆ ಸಸ್ಯ ಮೊದಲು ನಿಧಾನವಾಗಿ ನಾಡಿ ಬಡಿತಾ ಇತ್ತು, ಇದ್ದಕ್ಕಿದ್ದಂತೆ ಜೋರಾಗಿ ಬಡಿಲಿಕ್ಕೆ ಶುರುವಾಯಿತು, ಕ್ಷಣಾರ್ಧದಲ್ಲಿ ಅದರ ನಾಡಿ ನಿಂತೋಯ್ತು. ಯಾರಾದರೂ ಒಬ್ಬ ವ್ಯಕ್ತಿ ಸಾಯಬೇಕಾದಾಗ ಜೋರಾಗಿ ಕಿರ್ಚಾಡಿ ಉಸಿರಾಡಿ ಸಾಯ್ತಾನಲ್ಲ, ಹಂಗೆ ಒಂದು ಸಸ್ಯ ಪ್ರಾಣ ಬಿಟ್ಟಿದ್ದು ನೋಡಿ ಇಡೀ ಜಗತ್ತು ಅಚ್ಚರಿಗೊಂಡು ಕೇಳುತ್ತೆ, ಬಯಾಲಜಿಗೂ ಫಿಸಿಕ್ಸ್ಗೂ ಭಾರಿ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಂತ ಭಾರತೀಯ ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಇಡೀ ಜಗತ್ತು ಒಪ್ಕೊಳ್ತು. ಅಂಥ ಜಗತ್ತನ್ನು ಅಚ್ಚರಿಗೆ ನೂಕಿದ ವಿಜ್ಞಾನಿ, ನನ್ನ ದೇಶದವನು ಕಂಡ್ರಿ, ಖುಷಿ ಪಡಬೇಕ್ರಿ ಈ ವಿಚಾರಕ್ಕೋಸ್ಕರ. ಯಾಕೆ